ವಿವರ್ಸ್ ನೋಡ್ತಾ ಇದ್ರಲ್ಲ, ಬೆಳಗುಂಬ ತಂದೂರಿ ಟೀ ಹೌಸ್ ಮತ್ತೆ ಟಾಟ್ಸ್ ಮಂಡಿಮೆಂಟ್ಸ್ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬೆಳಗುಂಬ ಟೀ ಹೌಸ್ ಅಲ್ಲಿ ತಂದೂರಿ ಟೀ ಸಿಗುತ್ತೆ ನೋಡೋಣ. ಮಡಿಕೆ ಗ್ಲಾಸ್ಗಳು ಇಟ್ಟಿದ್ದಾರೆ ತಂದೂರಿ. ಅಪ್ಲೋಡ್ ಮಾಡ್ತೀರಾ? ಶುಂಠಿ 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 ಬರೀ ಶುಂಠಿ ಅಷ್ಟೇ. ಅದೇನದು ಮಸಾಲೆನಾ? ನೋಡ್ತಾ ಇದ್ರಲ್ಲ ಸಾಕತ್ತು ಹೀಟ್ ಆಗಿದೆ, ಈಗ ತಪ್ಪಡ್ತಾ ಇದ್ದಾರೆ ಕಣಿ. ಅದರೊಳಗಡೆಗೆ ಈಗ ಟೀನ ಹಾಕ್ತಾರೆ ನೋಡ್ತಾ ಇದ್ರಲ್ಲ, ಟೀ ಉಕ್ಕೋಗ್ತಾ ಇದೆ. ಸೊ ನೋಡ್ತಿದ್ರಲ್ಲ ಟೀನ ಗಮ ಇದೆಯಲ್ಲ, ಸಖತ್ತಾಗಿ ಬರ್ತಾ ಇದೆ. ಟೀ ಪೌಡ್ರ್ ಯಾವ್ದು ಬಳಸ್ತೀರಾ? ಸೊ 3 roses ಟೀ ಪೌಡ್ರ್ ಬಳಸ್ತಾರೆ ನೋಡ್ತಾ ಇದ್ರಲ್ಲ. ತಂದೂರಿ ಟೀ ಸ್ಪೆಷಲ್ ಟೀ ಬೆಳಗುಂಬದಲ್ಲಿ ಟೇಸ್ಟ್ ಮಾಡಕ್ ಬಂದಿದ್ದೀವಿ. ತಂದೂರಿ ಟೀ ಬೆಳಗುಂಬ ರೋಡ್ನಲ್ಲಿ ತಂದೂರಿ ಟೀ ಸ್ಟಾಲ್ಗೆ ಬಂದಿದ್ವಿ. ತಂದೂರಿ ಟೀನ ಟೇಸ್ಟ್ ಮಾಡಿದ್ವಿ, ನೋಡಿದ್ರಲ್ಲ ಪ್ರೋಸೆಸ್ ಹೆಂಗಿತ್ತು ಅಂತ. ಸಖತ್ ಬಿಸಿಯಾಗಿದೆ, ಈ ಮಡಿಕೆ ಗ್ಲಾಸ್ ಕೂಡ ಅಷ್ಟೇ ನನ್ನ ಕೈಲಿ ಇಟ್ಕೊಳಕ್ಕೆ ಆಗ್ತಿಲ್ಲ, ತುಂಬ ಸುಡ್ತಾ ಇದೆ. ಸೊ ನೋಡೋಣ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ತಂದೂರಿ ಟೀ. ಅಬ್ಬಾ ವಾವ್, ಸಖತ್ತಾಗಿದೆ. ಏನಂತಂದರೆ ಏಲಕ್ಕಿ ಇರ್ಬೋದು, ಚಕ್ಕೆ ಇರ್ಬೋದು, ಆ ಒಂದು ಫ್ಲೇವರು ಈ ಒಂದು ಟೀನ ಕುಡಿತಾ ಇದ್ರೆ ಸಿಗ್ತಾ ಇದೆ. ಮಸಾಲೆ ಟೀ ಅಂತಲೇ ಹೇಳ್ಬೋದು, 3 roses ಟೀ ಪೌಡ್ರ್ ಹಾಕಿದ್ವಿ ಅಂತ ಹೇಳಿದ್ರು ಅವರು. ಸೊ ಗಮ ಸಖತ್ತಾಗಿ, ಐ ಆಮ್ ಲವಿಂಗ್ ಇಟ್, ಎಂಜಾಯಿಂಗ್ ಇಟ್. ನೀವು ಕೂಡ ಬೆಳಗಿನ ಜಾವ ನಾಮಚಿಲ್ಮೆಗೆ ಹೋಗಬೇಕಾದ್ರೆ ಆನ್ ದ ವೇ ಬೆಳಗುಂಬಕ್ಕೆ ಬಂದರೆ ಈ ಒಂದು ತಂದೂರಿ ಟೀ ಸ್ಟಾಲ್ ಸಿಗುತ್ತೆ. ಬಂದು ಬಿಸಿ ಬಿಸಿ ತಂದೂರಿ ಟೀನ ಟೇಸ್ಟ್ ಮಾಡಿ ನಿಮ್ಮ ಜೊತೆಗೆ ಬಂದಿರೋಂಥ ಪಾರ್ಟ್ನರ್ಗೂ ಕೂಡ ಕೊಡಿಸಿ.